ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ದೀನರು ದೇಶವನ್ನು ಅನುಭವಿಸುವರು. ಅದಕ್ಕೆ ಆಧಾರವಾಗಿ ಮತ್ತಾಯನ ಬರೆದ ಸುವಾರ್ತೆ 5:5 ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ಕ್ರೈಸ್ತರು ಯಾವುದೇ ಸನ್ನಿವೇಶದಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳಬಾರದು. ದೇವರ ವಾಕ್ಯ ಹೇಳುತ್ತದೆ ಶಾಂತರು ಧನ್ಯರಂತೆ. ಯಾಕೋಬನ ಪತ್ರಿಕೆ 3:13 ತಿಳಿಸ್ತದೆ, ನಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು? ಅಂಥವನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ. ಕೀರ್ತನೆಗಳು 37:11 ದೀನರು ದೇಶವನ್ನು ಅನುಭವಿಸುವರು, ಅವರು ಮಹಾ ಸೌಖ್ಯದಿಂದ ಆನಂದಿಸುವರು. ಪ್ರತಿಯೊಬ್ಬ ದೇವ ಮಕ್ಕಳಿಂದ ದೇವರು ದೀನತೆಯನ್ನು ಎದುರು ನೋಡುತ್ತಾ ಇದ್ದಾರೆ. ದೀನರು ದೇಶವನ್ನು ಅನುಭವಿಸುವರಂತೆ. ನಾವು ನಿಜವಾಗಲೂ ದೀನ ಮನಸ್ಸಿನಿಂದ ತುಂಬಿದ್ದರೆ ಯಾವುದೇ ತಿರಸ್ಕಾರವಾಗಲಿ, ಬಾಧೆಯಾಗಲಿ, ಹಿಂಸೆಯಾಗಲಿ, ಬಿರುಗಾಳಿಯಾಗಲಿ, ಯಾವುದು ನಮ್ಮನ್ನು ತೊಂದರೆ ಪಡಿಸಲಿಕ್ಕೆ ಸಾಧ್ಯವಿಲ್ಲ. ದೀನರಿಗೆ ಕರ್ತನು ಕೃಪೆ ಕೊಡುವುದರಿಂದ ಅವರ ಮೇಲೆ ಕರ್ತನ ಕೃಪೆ ಅಪಾರವಾಗಿ ಆವರಿಸಿಕೊಂಡಿರುವಂಥದ್ದಾಗಿದೆ. ಜ್ಞಾನೋಕ್ತಿ 15:1 ಹೇಳುತ್ತದೆ, ಮೃದುವಾದ ಪ್ರತ್ಯುತ್ತರವು ಸಿಟ್ಟನ್ನಾರಿಸುವುದು, ಬಿರುನುಡಿಯು ಸಿಟ್ಟನ್ನೇರಿಸುವುದಂತೆ. ಹಾಗಾದರೆ ಹೇಗೆ ದೀನರು ಆಶೀರ್ವಾದವಾಗಿರ್ತಾರೆ ಎಂಬುದಾಗಿ ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. ಒಮ್ಮೆ ಒಬ್ಬ ದೊಡ್ಡ ಪೈಲ್ವಾನರು ರಕ್ಷಿಸಲ್ಪಟ್ಟನು. ಅದಕ್ಕೆ ಮೊದಲು ಅವನು ಬಹಳ ಕೋಪಿಷ್ಟನು, ಜಗಳಗಂಟನಾಗಿದ್ದ. ರಕ್ಷಿಸಲ್ಪಟ್ಟ ಮೇಲೆ ಅವನ ಸ್ವಭಾವ ಪೂರ್ಣವಾಗಿ ಬದಲಾಯಿತು. ಪವಿತ್ರಾತ್ಮನ ಅಭಿಷೇಕ ಹೊಂದಿದ ಮೇಲೆ ತಾಳ್ಮೆ, ದೀರ್ಘ ಶಾಂತಿ ಎಂಬ ಫಲಗಳನ್ನು ತನ್ನ ಜೀವಿತದಲ್ಲಿ ತೋರಿಸಲು ಆರಂಭಿಸಿದ. ಒಂದು ದಿನ ರೈಲ್ವೆ ನಿಲ್ದಾಣದಲ್ಲಿ ನಿಂತು ಅವನು ದೇವರ ಸುವಾರ್ತೆಯನ್ನು ಸಾರುತ್ತಿದ್ದಾಗ ಒಬ್ಬ ಕುಡುಕ ಅವನನ್ನು ನೋಡಿ ಲೇವಡಿ ಮಾಡಿ, ನೀನು ಗೂಳಿಯಂತೆ ಬೀದಿಯಲ್ಲಿ ಅರುಚುತ್ತಿದ್ದೀಯಾ ಎಂಬುದಾಗಿ ದೂಷಿಸಲಿಕ್ಕೆ ಆರಂಭಿಸಿದ. ಆ ಸೇವಕನಿಗೆ, ರಕ್ಷಿಸಲ್ಪಟ್ಟಂಥ ಆ ಪೈಲ್ವಾನನಿಗೆ ಮುಂಚೆ ಇದ್ದ ಹಾಗೆ ಕೋಪ ಇದ್ದರೆ ಇವನ ಒಂದು ಹೇಟಿಗೆ ಆ ಕುಡುಕನು ಸತ್ತೇ ಬಿಡುತ್ತಾ ಇದ್ದ. ಆದರೆ ಇವನು ಬಹಳ ತಾಳ್ಮೆಯಿಂದ, ದೇವರೇ ಈ ನಿಂದೆಗಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ತಾಳ್ಮೆಯಿಂದ, ಶಾಂತ ಗುಣದಿಂದ ಇದ್ದ. ಸ್ವಲ್ಪ ಹೊತ್ತಿನಲ್ಲಿ ಆ ಕುಡುಕನು ರೈಲನ್ನು ಹತ್ತಲು ಹೋಗಿ ಆ ಪ್ಲಾಟ್ಫಾರ್ಮಿಗೂ ನಡುವೆ, ಅದರ ಮಧ್ಯದಲ್ಲಿ ಬಿದ್ದು ಬಿಟ್ಟನು. ಅಲ್ಲಿದ್ದವರು ನೋಡಿ ಯಾರೂ ಸಹ ಅವನಿಗೆ ಸಹಾಯ ಮಾಡಲಿಲ್ಲ. ಇವನು ಸಹಾಯ ಮಾಡ್ರಿ ಅಂತ ಕೇಳಿದರು, ಇವನು ಕುಡುಕನಾದದ್ದರಿಂದ ಸಹಾಯ ಮಾಡಲಿಕ್ಕೆ ಯಾರೂ ಬರಲಿಲ್ಲ. ಆ ಸಮಯದಲ್ಲಿ ಇವನು ಯಾರನ್ನು ನಿಂದಿಸಿದನೋ, ಆ ಭಕ್ತನು, ಆ ಪೈಲ್ವಾನನು ಇವನ ಕೂಗಾಟವನ್ನು ಕೇಳಿ ಓಡಿ ಬಂದು ಅವನನ್ನು ಎತ್ತಿ ಅವನಿಗೆ ಸಹಾಯ ಮಾಡಿದ. ಸಹಾಯ ಮಾಡಿದ್ದು ಮಾತ್ರವಲ್ಲ, ಅವನನ್ನು ನೋಡಿ ಹೇಳಿದ, ನೀನು ನನ್ನನ್ನು ದಡಿಯ ಎಂಬುದಾಗಿ ಬೈದೆ, ನಾನು ದಡಿಯನಾಗಿದ್ದರಿಂದಲೇ ನಿನ್ನನ್ನು ಎತ್ತಲಿಕ್ಕೆ ಸಾಧ್ಯವಾಯಿತು ಎಂಬುದಾಗಿ ನಗುಮುಖದಿಂದ ಹೇಳಿದ. ಆ ಮಾತು ಆ ಕುಡುಕನ ಅಂತರ್ಯವನ್ನು ಕರಗಿಸಿತು. ಅವನು ಅದೇ ಸ್ಥಳದಲ್ಲಿ ಹೇಳಿದ, ದಯವಿಟ್ಟು ನಿನ್ನನ್ನು ನಿಂದಿಸಿದ್ದಕ್ಕಾಗಿ ನಾನು ಕ್ಷಮೆ ಯಾಚಿಸುತ್ತೇನೆಂಬುದಾಗಿ ಬೇಡಿಕೊಂಡ. ನೋಡ್ರಿ, ಶಾಂತ ಗುಣ ಮನುಷ್ಯನು ಇನ್ನೊಬ್ಬರ ಜೀವಿತವನ್ನು ಮೇಲೆ ಪ್ರಭಾವ ಬೀರಲು, ಅವನ ಜೀವಿತವನ್ನು ಮಾರ್ಪಡಿಸಲು ಸಾಧ್ಯವಾಗ್ತದೆ. ಹಾಗಾದರೆ ನಮ್ಮ ಜೀವಿತದಲ್ಲಿ ಈ ಶಾಂತ ಗುಣವನ್ನು, ತಾಳ್ಮೆಯನ್ನು ಹೇಗೆ ನಾವು ಹೊಂದಿಕೊಳ್ಳುವಂಥದ್ದು? ನಮ್ಮ ಭಾವನೆಗಳನ್ನು ಅಧೀನದಲ್ಲಿಟ್ಟುಕೊಳ್ಳಬೇಕು. ಎಲ್ಲದಕ್ಕಿಂತ ಮೊದಲು ಎರಡನೇದಾಗಿ, ನಾವು ಬೇರೆಯವರನ್ನು ಅಥವಾ
ನಿಮ್ಮನ್ನು ನೀವೇ ಮೊದಲಿನವರಾಗಿ ಭಾವಿಸಬಾರದು. ಇತರರ ಮೇಲೆ ಅಧಿಕಾರ ನಡೆಸುವಂಥ ಮನೋಭಾವ ನಮ್ಮಲ್ಲಿ ಇರಬಾರದು. ಈ ರೀತಿಯಾಗಿರೋದಾದರೆ ನಮ್ಮ ಜೀವಿತದಲ್ಲಿ ತಾಳ್ಮೆಯ ಗುಣ, ಶಾಂತಿಯ ಗುಣ ಉಂಟಾಗುವಂಥದ್ದಾಗಿದೆ. ಹಾಗಿರೋದಾದರೆ ಪ್ರೀತಿಯುಳ್ಳ ದೇವಜನರೇ, ಶಾಂತಗುಣ ದೇವರಿಗೆ ಮೆಚ್ಚುಗೆಯಾದದ್ದು, ನಿಮ್ಮ ಸುತ್ತಲೂ ಇರುವವರಿಗೆ ಆಶೀರ್ವಾದವನ್ನು ತರುವಂಥದ್ದು ನಿಮ್ಮ ತಾಳ್ಮೆಯ ಗುಣ. ಆದ್ದರಿಂದ ಯೇಸು ಸ್ವಾಮಿ ಹೇಳಿದರು, ಶಾಂತರು ಧನ್ಯರೆಂಬುದಾಗಿ. ಹಾಗಿರೋದಾದರೆ ದೀನತೆಯಿಂದ ಶಾಂತತೆಯಿಂದ ನಡೆದು ಅನೇಕರ ಜೀವಿತವನ್ನು ಕರ್ತನ ಕಡೆಗೆ ನಡೆಸೋಣ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥಿಸೋಣ. ಕರ್ತನೇ, ನಾನು ನಿನ್ನನ್ನು ನಂಬಿದ್ದೇನೆ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನ ನೂತನ ಸೃಷ್ಟಿಯಾದನೆಂಬುದಾಗಿ ನೋಡ್ತೇವೆ. ನನ್ನಲ್ಲಿ ನೂತನ ಸ್ವಭಾವ, ತಾಳ್ಮೆಯ ಗುಣ, ಶಾಂತಿಯ ಒಂದು ಗುಣ, ದೇವರೇ ಒಂದು ದೀನತೆಯ ಗುಣ ನನಗೆ ಉಂಟಾಗಲಿ ಸ್ವಾಮಿ. ದೇವರೇ, ನನ್ನನ್ನು ನೋಡುವವರು ಜನರು ನಿಮ್ಮನ್ನು ನೋಡಬೇಕಪ್ಪ. ನನ್ನ ಮಾತುಗಳು, ನನ್ನ ನಡತೆ ಪ್ರತಿಯೊಂದರಲ್ಲಿ ದೀನತೆಯನ್ನು ತೋರಿಸಲಿಕ್ಕೆ ನನಗೆ ಸಹಾಯ ಮಾಡ್ರಿ ಎಂಬುದಾಗಿ ದೇವರನ್ನ ನೋಡಿ ಪ್ರಾರ್ಥಿಸ್ರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಒಳ್ಳೆಯ ದಿನಕ್ಕಾಗಿ ಸ್ತೋತ್ರ. ನಮ್ಮೊಂದಿಗೆ ನೀವು ಮಾತನಾಡಿದ್ದೀರಾ, ನಮಗೆ ತಾಳ್ಮೆಯ ಗುಣವನ್ನು ಕೊಡ್ರಿ, ಶಾಂತತೆಯನ್ನು ಕೊಡ್ರಿ. ದೇವರೇ, ಕೋಪವು ನಮ್ಮನ್ನು ಆಳ್ವಿಕೆ ಮಾಡದಿರಲಿ, ಬಿರುನುಡಿಯ ಮಾತುಗಳು ಇತರರನ್ನು ನೋಯಿಸದಿರಲಿ ಸ್ವಾಮಿ. ದೇವರೇ, ನಾವು ನಿಮ್ಮ ಮಕ್ಕಳಾಗಿ ನೀವು ಹೇಳಿದ ಹಾಗೆ ನಡೆದುಕೊಳ್ಳಲಿಕ್ಕೆ ನಮಗೆ ಸಹಾಯ ಮಾಡ್ರಿ. ಈ ತಾಳ್ಮೆಯ ಗುಣವನ್ನು ದೇವರೇ ನಮಗೆ ಕೊಡ್ರಿ ಸ್ವಾಮಿ. ಈ ದಿನ ಕೂಡ ದೇವರೇ, ಕೆಲಸಕ್ಕೆ ಹೋಗುವ ಬರುವ ಎಲ್ಲ ನಿನ್ನ ಜನರನ್ನು ಆಶೀರ್ವಾದ ಮಾಡಿರಿ, ಕಾದು ಕಾಪಾಡ್ರಿ. ಈ ದಿವಸಕ್ಕೆ ಬೇಕಾದ ಎಲ್ಲ ಕೃಪೆಯನ್ನು ನೀವು ದಯಪಾಲಿಸ್ರಿ. ಒಂದು ಜಯಕರವಾದ ಜೀವಿತವನ್ನು ಈ ದಿನ ಜೀವಿಸಲಿಕ್ಕೆ ನಮಗೆ ಕೃಪೆ ಕೊಡ್ರಿ. ಈ ವಿಡಿಯೋನು ಕೂಡ ವಾಚ್ ಮಾಡಿದ ಎಲ್ಲ ಜನರನ್ನು ಧಾರಾಳವಾಗಿ ಆಶೀರ್ವಾದ ಮಾಡಿರಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ತಾಳ್ಮೆಯ ಗುಣದೊಂದಿಗೆ ದೀನತೆಯಿಂದ ವರ್ತಿಸಿ ಕರ್ತನ ನಾಮವನ್ನು ಮಹಿಮೆಪಡಿಸೋಣ. ಮತ್ತೊಂದು ಆತ್ಮಿಕ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.